ಡಾಕ್ಟರ್ ಸುಧಾ ಸುಧಾಕರ್ಗೆ ತಮ್ಮ ನೆಚ್ಚಿನ ನಾಯಕನ ಪ್ರಮಾಣ ವಚನ ಕಣ್ತುಂಬಿಕೊಳ್ಳಲು ಚಿಕ್ಕಬಳ್ಳಾಪುರ ನಗರದಿಂದ ಬೆಂಗಳೂರಿನತ್ತ ಮುಖ ಮಾಡಿದ ಬಿಜೆಪಿ ಮುಖಂಡರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ನೂತನ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ರವರ ಪ್ರಮಾಣ ವಚನ ಕಣ್ತುಂಬಿಕೊಳ್ಳಲು ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬು, ಜಿಲ್ಲಾ ವಕ್ ಮಂಡಳಿಯ ಅಧ್ಯಕ್ಷ ಇಮ್ತಿಯಾಸ್ ಪಾಷಾ, ನಗರಸಭಾ ಸದಸ್ಯರು, ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳು ಸೇರಿದಂತೆ ಹಲವಾರು ಮಂದಿ ಬೆಂಗಳೂರಿನತ್ತ ತೆರಳಿದರು. ಎರಡನೆಯ ಬಾರಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ತಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ರವರಿಗೆ ಅಭಿನಂದನೆ ಸಲ್ಲಿಸಲು ಹಲವಾರು ಮುಖಂಡರು ಬೆಂಗಳೂರಿನತ್ತ ಮುಖ ಮಾಡಿದರು. ಇವತ್ತು ನಮ್ಮ ಸುಧಾಕರ್ ಅಣ್ಣನವರ ಎರಡನೇ ಬಾರಿ ಸಚಿವ ಸ್ಥಾನ ಪಡೆದಿರ್ತಕ್ಕಂಥ ಸುಧಾಕರ್ ಅಣ್ಣವರಿಗೆ ಇವತ್ತು ನಮ್ಮ ಅವರ ಅಭಿಮಾನಿಗಳು ಹಾಗೂ ನಮ್ಮ ಎಲ್ಲ ಅವರ ನಗರಸಭಾ ಸದಸ್ಯರುಗಳು ಮತ್ತು ಮುಖಂಡರುಗಳು ಹಾಗೂ ಚಿಕ್ಕಬಳ್ಳಾಪುರ ನಗರದ ಎಲ್ಲ ಪ್ರತಿಯೊಬ್ಬರೂ ಇವತ್ತು ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದ್ರಿಂದ ಅವರನ್ನು ಭೇಟಿ ಮಾಡಲು ಮತ್ತು ಈ ಒಂದು ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥ ಸಿ ಎಂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡಾವರ್ಗು ಮತ್ತು ಕರ್ನಾಟಕ ಅಮಿತ್ ಶಾಜಿಗೂ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರಿಗೂ ಇವತ್ತು ನಮ್ಮ ಮೋದಿಯವ್ರಿಗೂ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವ್ರಿಗೂ ಇವತ್ತು ನಮ್ಮ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಕ್ಷೇತ್ರದ ನಮ್ಮ ಸುಧಾಕರ್ ಅಣ್ಣನವರು ಎರಡನೇ ಬಾರಿ ಸಚಿವ ಸ್ಥಾನ ಕೊಟ್ಟಿರೋದ್ರಿಂದ ಇಲ್ಲಿ ಎಲ್ಲ ನಮ್ಮ ಪ್ರಮುಖ ನಾಯಕರಾಗಿರ್ತಕ್ಕಂಥ ಎಲ್ರಿಗೂ ಇವತ್ತು ಅಭಿನಂದನೆಗಳು ತಿಳಿಸ್ತಾ ಇವತ್ತು ನಮ್ಮ ಏನು ಸುಧಾಕರ್ ಅಣ್ಣವರು 7 ವರ್ಷದಿಂದ 50 ವರ್ಷದ ಹಿಂದ್ಗಡೆ ಏನು ಕಂಡಿರ್ತಕ್ಕಂಥ ಒಂದು ಅಭಿವೃದ್ಧಿನ ಇವತ್ತು 7 ವರ್ಷದಲ್ಲಿ ಮಾಡಿದ್ದಾರೆ. ಈ ಒಂದು ಅಭಿವೃದ್ಧಿಗೆ ನಮ್ಮ ಅಧ್ಯಕ್ಷಗಳು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷಗಳಾಗಿರ್ಬೋದು ಮತ್ತು ರಾಜ್ಯ ಅಧ್ಯಕ್ಷಗಳಾಗಿರ್ಬೋದು ಅವರು ಒಂದು ಕೆಲಸ ಕಾರ್ಯಕ್ಕೆ ಇವತ್ತು ಒಂದು ಸಚಿವ ಸ್ಥಾನ ಕೊಟ್ಟಿರೋದು ಅಭಿನಂದನೆ ಹೇಳ್ತಾ ಇವತ್ತು ಅದೆಲ್ಲ ಬೆಂಗಳೂರಿಗೆ ಹೊರಟಿದೆ. ಏನಕ್ಕೆ ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ, ಎಷ್ಟು ಜನ ಹೋಗ್ತಾ ಇದ್ದಾರೆ? ಸಚಿವ ಸ್ಥಾನ ಕೊಡೋ ಒಂದು ನಿಟ್ಟಿನಲ್ಲಿ ಇವತ್ತು ಅಣ್ಣ ಸುಧಾಕರ್ ಅವರು ಸಚಿವ ಕೊಡೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಹೋಗ್ತಾ ಇದ್ದಾರೆ, ಅಭಿನಂದನೆ ಹೋಗ್ತಾ ಇದ್ದಾರೆ.